கீதா ಗೀತಾ ಗೀತಾರವರು ಈ ಮನೆ ಋಣಕ್ಕೆ ಎಳ್ಳು ನೀರು ಬಿಡುವ ಕಾಲ ಹತ್ತಿರ ಬಂದಂಗ ಆಯ್ತು. ಬಂದಿರಲಿಲ್ಲ. மனோ மனோ ரீ ಕೊಂಡು ರಮೇಶ್ ಅದೇನೋ ಸಾಕ್ಷಿ ಕಳಿಸಿದಾನೆ, ಕಾರಲ್ಲ ಫೋಟೋ ಇದೆ ಅಂತಿದ್ರಲ್ಲ? ಹೌದು ಬಾನ್, ಸಿಕ್ತು. ನಾನು ತೀರ್ಮಾನ ತಗೊಂಡಾಗಿದೆ. ನಾನು ಶಿಕ್ಷೆ ಕೊಡಿಸ್ತೀನಿ. ಬಾ ಇವತ್ತು ಮನೆಗೆ. ಬರ್ತಿದ್ದ ಹಾಗೆ ನಿನ್ನ ಬೀಳ್ಕೊಡುಗೆ ಸಮಾರಂಭನ ನಿನ್ನ ಮಾವನೇ ಮಾಡ್ತಾರೆ. ಇವತ್ತು ನಿನಗೂ ಈ ಮನೆಗೂ ಋಣ ಮುಗೀತು. ಆಯ್ತು ಬಿಡಿ, ಇಲ್ಲೂ ನಮ್ ಸೇವೆ ಅಗತ್ಯ ಇದೆ. ನೀನ್ ತಾಳಿ ಕಟ್ಟದೆ ಇದ್ರು ನೀನ್ ಹೆಂಡತಿಯಾಗಿದ್ದು ನರಕ ತೋರಿಸ್ತೀನಿ. ವಾತಾವರಣ ನೋಡ್ತಾ ಇದ್ರೆ ಒಂದು ಕುರುಕ್ಷೇತ್ರ ಯುದ್ಧನೇ ಶುರುವಾಗೋ ಹಾಗೆ ಕಾಣಿಸ್ತಾ ಇದೆ ದೊಡ್ಡಣ್ಣ. ಹೌದು ತಂಗಿ. ಅವಳಿ ಮನೆಯಿಂದ ತೊಲಗಬೇಕು. ಇಷ್ಟು ದಿವಸದಿಂದ ನಾನು ಬಯಸ್ತಾ ಇರೋ ಆ ಗಳಿಗೆ ಯಾವಾಗ ಬರುತ್ತೆ? ಗಳಿಗೆ ಬಂದೇ ಬಿಡ್ತು. ಬಲಗಾಲಿಟ್ಟು ಒಳಗಡೆ ಬರ್ತಿರೋಳಿಗೆ ಇಲ್ಲಿ ಏನು ಎಡವಟ್ಟಾಗಿದೆ ಅನ್ನೋ ಅಂದಾಜೇ ಇಲ್ಲ. ಇವಾಗಿದೆ ನೋಡು ಮಜಾ. ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಬಂದ್ವಿ. ನೀವು ಮನೇಲೇ ಇರೋದು ನಮ್ಮ ಅದೃಷ್ಟ. ನೋಡ್ ತಂಗಿ, ಎಂಥ ವಿಪರ್ಯಾಸ. ದುರಾದೃಷ್ಟ ಕೂಡ ಇವ್ರ ಕಣ್ಣಿಗೆ ಅದೃಷ್ಟದ ಹಾಗೆ ಕಾಣಿಸ್ತಾ ಇದೆ. ಗೀತಾ, ಮೊದಲು ನಮ್ಮ ವಿಷಯ ಡ್ಯಾಡಿಗೆ ಹೇಳೋಣ. ಡ್ಯಾಡ್, ಅದು ನಾನು ಮಾತಾಡಬೇಕು ಅಂತಿರೋದು ತುಂಬ ಮುಖ್ಯವಾದ ವಿಷಯ. ಅದು ಗೀತಾ ಬಗ್ಗೆ. ಅದಕ್ಕೇನೆ ನಾನು ಆವಾಗಲಿಂದ ಕಾಯ್ತಾ ಇರೋದು. ಏನದು ಡ್ಯಾಡ್ ಅಂತ ವಿಷಯ? Bye. ಇವಳು ನಿಮ್ಮಮ್ಮ. ನಾನು ತುಂಬಾ ಪ್ರೀತಿಸಿದ್ದೆ ವಿಜಿ. ಅನ್ಸ್ಕೊಂಡು ಬೇಜಾರು ಮಾಡ್ಕೊಂತಿದ್ದೀರಾ? ಬೇರೆದೇ ಒಂದಿದೆ. ಬಂತು ತಂಗಿ. ಏನ್ ಡ್ಯಾಡ್ ಅದು? ಈ ನಿನ್ನ ತಾಯಿ ಸತ್ತಿದ್ದು ಆಕ್ಸಿಡೆಂಟಿಂದ ಅಲ್ಲ. ಅವಳದು ಸಹಜವಾದ ಸಾವಲ್ವೇ ಅಲ್ಲ, ಅದೊಂದು ಪ್ರೀ ಪ್ಲಾನ್ ಮರ್ಡರ್. ಡ್ಯಾಡ್ ಏನು ಹೇಳ್ತಿದ್ದೀರಾ? ನಮ್ಮಮ್ಮನ ಕೊಲೆ ಮಾಡಿದಾರಾ? ನನಗೆ ತಿಳಿತು. ಯಾರು ಡ್ಯಾಡ್ ಅವರು? ಯಾರು ನಮ್ಮ ಅಮ್ಮನ ಕೊಲೆ ಮಾಡಿರೋದು ಹೇಳಿ ಡ್ಯಾಡ್. ಈಗ ಬೀಳ್ತಾಳಣ್ಣ ಗೀತಾ. ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋ ಮೆಟ್ಲುಗಳಿಂದ ದೊಪ್ಪ ಅಂತ ದೊಡ್ಡ ಪ್ರಪಾತಕ್ಕೆ ಬಿದ್ದೇ ಬೀಳ್ತಾಳೆ. ಅವಳು ಬೀಳ್ತಿಲ್ಲ, ನಾವು ಬೀಳಿಸ್ತಾ ಇದ್ದೀವಿ. ಯಾಕೆ ಸುಮ್ಮನೆ ಇದ್ದೀರಾ ಹೇಳಿ ಡ್ಯಾಡ್ ಪ್ಲೀಸ್. ಬೇರೆ ಯಾರು ಅಲ್ಲ ವಿಜಿ, ನಿನ್ನ ತಾಯಿನ ಕೊಂದಿದ್ದು ನಿನ್ನ ಹೆಂಡತಿ ಗೀತಾ.